ಸ್ಪಂದಿಸಲು. ವೀಕ್ಷಕರೇ, ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ನಗರಸಭೆಯ 24ನೇ ವಾರ್ಡರ ಬೆಂಬಲಿಗರು ರಾಮತುಲ್ಲಾ ಚೌಧರಿ ಅವರ ಬೆಂಬಲಿಗರು ನಮ್ಮ ಜೊತೆ ಇದ್ದಾರೆ. ಇವ್ರ ಹತ್ರ ಮಾತಾಡೋಣ. ಸರ್, ಎಲ್ರಿಗೂ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ರಾಮತುಲ್ಲಾ ಚೌಧರಿ ಅವರು ಈ ಬಾರಿ ಇಂಡಿಪೆಂಡೆನ್ಸ್ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಮ್ಮ ವಾರ್ಡ್ ಮೆಂಬರ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ನಮ್ಗೆಲ್ಲರೂ ಎಲ್ಲ ವೈರು ಗಿಯರ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗಟ್ಟರ್ ವ್ಯವಸ್ಥೆ ಇದ್ದು ಕಾಂಕ್ರೀಟ್ ಗಿಂಗ್ರೀಟ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ನೀರಿನ ವ್ಯವಸ್ಥೆ ಇದೆ ರೀ. ಬೋರ್ ಹೊಡೆದಾರ ಹೇಳಿ ಸರ್? ಐದಾರು ಬೋರ್ ಹೊಡೆದಾರು, ಕೇಬಲ್ ವೈರ್ ಹಾಕ್ಯಾರು, ಮತ್ತೆ ಅದು ಮಸೂತಿ ಪರಿಶಿ ಹಾಕ್ಯಾರು. ಇದು ಬಹಳ ಚಂದ ಚಂದ ಕೆಲಸ ಮಾಡುವಂತ ಬಂದಾರ ಅವರು. ನಮ್ ಇದಾಗ್ರಿ 30,000 ರೂಪಾಯಿ ಸ್ಲ್ಯಾಬ್ ಹಾಕ್ಯಾರ್ರಿ. 30 ಲಕ್ಷ ರೀ, 30 ಲಕ್ಷ ಕೊಟ್ಟಿಗೆ ಸ್ಲ್ಯಾಬ್ ಹಾಕ್ಯಾರ್ರಿ. ಏನ್ ಬೇಕಾದ ನಮ್ದು ಏನ್ ಇದೈತ್ರಿ, ಬೇಕಾಗೈತಿ ಎಲ್ಲ ಅದು ಮಾಡ್ಕೊತ ಬಂದಾರ್ರಿ. ನಮ್ ರಾಮತಲ್ಲಾ ಸಾಹೇಬ್ ಚೌಧರಿ ಏನಂತಾರಲ್ಲ ಫಸ್ಟ್ ಕ್ಲಾಸ್, ಏನ್ ನಮ್ಗ್ ಬೇಕಾಗೈತಿ ಅದ ಎಲ್ಲ ಮಾಡ್ಕೊತ ಬಂದಾರ್ರಿ. ಅಂದ್ರೆ ಈ ಬಾರಿ ಅವರು ಮತ್ತೆ ಸ್ಪರ್ಧೆ ಮಾಡಿದಾರಲ್ಲ, ಯಾವ ರೀತಿ ತಮ್ಗೆ ಜನ ಬೆಂಬಲ ಸಿಗ್ತಾ ಇದೆ ಅವರಿಗೆ, ಅವ್ರ ಪರವಾಗಿ? ಅವ್ರ ಪರವಾಗ ಬಹಳ ಸಿಗ್ತೈತಿ, ಅದಕ್ಕೆ ನಾವು ಮಾಡಿದೀವಿ. ಇನ್ನಾದ್ರೂ ಮಾಡ್ತೀವಿ, ಲಾಸ್ಟ್ ತನಕ ಮಾಡಕ್ ತಯಾರಿದೀವಿ. ಅಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತೀರಾ? ಓಕೆ, ಖಂಡಿತ ಸರ್. ಓಕೆ, ರಾಮತುಲ್ಲಾ ಚೌಧರಿ ಅವರಿಗೆ ಜಯ ಆಗಲಿ.